हेलो व्यूअर्स, नमस्ते। इवत्तु नानु नम्म गार्डनल्ली बेळेदिरुवंत तरकारीन तगोंडु मूरु पदार्थवन्नु माड्ता इद्दीनि। नानु वेलकम टू अनुस् क्रियेशन्स् किचन् डेलिशियस् अरोमा। मोदलु यारेल्ल नन्न चानल्न मोदलु नोड्तिदिरो सब्स्क्रैब् मै चानल्, प्रेस् द बेल् ऐकान्, like, share and give your valuable comments. ಇವತ್ತು ನಾನು ನಿಮಗೆ ಕಡಿಮೆ ಅವಧಿನಲ್ಲಿ ಹೇಗೆ ಮಾರ್ನಿಂಗ್ ಟಿಫನ್ನು ಮತ್ತು ಲಂಚು ಒಂದು ಮಾಡೋದಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ। ಯಾರೆಲ್ಲ ಕೆಲಸಕ್ಕೆ ಹೋಗುವಂಥವ್ರಿಗೆಲ್ಲ ಇದು ಈಸಿ ಆಗಲಿ ಅಂತೇಳಿ ನೋಡಿ, ಒಂದು ಅನ್ನ ಮಾಡ್ತಿದ್ದೀನಿ, ಸಾಂಬಾರು ಮಾಡ್ತಿದ್ದೀನಿ, ಒಂದು ಕ್ಯಾಬೇಜ್ ಪಲ್ಯ ಮಾಡ್ತಿದ್ದೀನಿ, ಮತ್ತು ಬಿಸಿಬೇಳೆಬಾತು ಟಿಫನ್ಗೋಸ್ಕರ ನಾನು ಇಲ್ಲಿ ಮಾಡ್ತಿದ್ದೀನಿ। ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ರೆಸ್ ದ ಬೆಲ್ ಐಕಾನ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್। ಇಲ್ಲಿ ನೋಡಿ, ನಾನೀಗ 8:08 ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಮಾಡೋದಕ್ಕೆ। ಮೊದಲು ನಾನು ಇಲ್ಲಿ ಸ್ವಲ್ಪ ತೊಗರಿಬೇಳೆನ ತಗೊಂಡಿದ್ದೀನಿ। ನಮ್ಮ ಮನೇಲಿ 4 ಜನ ಇರೋದರಿಂದ ನನಗೆ ಒಂದು 100 ಗ್ರಾಮ್ದಷ್ಟು ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ನೀರಿನಲ್ಲಿ ತೊಳ್ಕೋಬೇಕದು, ಯಾಕಂದರೆ ಅದರಲ್ಲಿ ಮೇಲ್ಗಡೆ ಪ್ರಿಸರ್ವೇಷನ್ಗೆ ಅಂತೇಳಿ ಪೌಡರ್ನ ಹಾಕಿರ್ತಾರೆ। ಸೊ ಅದನ್ನು ಚೆನ್ನಾಗಿ ನೀರಿನಲ್ಲಿ ಹಾಕಿ ತೊಳ್ಕೊಂಡು ಇಟ್ಕೊಂಡು ಬೇಕಿಟ್ಟಿದ್ದೀನಿ। ಇಲ್ಲಿ ಒಂದು ಸಣ್ಣ ಗಾತ್ರದ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ಪಲ್ಯಕ್ಕೋಸ್ಕರ। ಅದು ಮೇಲ್ಗಡೆ ಇರೋಂಥ ಪದರನ ತೆಗೆದು ಬಿಡಬೇಕು, ತೆಗೆದು ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ನಾನು ಒಂದು ಸ್ವಲ್ಪ ಕ್ಯಾಬೇಜ್ನ ಹೆಚ್ಚಿಟ್ಕೊಂಡಿದ್ದೀನಿ, ಯಾಕಂದರೆ ಅದು ಗೋಬಿ ಮಂಜರಿ ಮಾಡೋದಕ್ಕಾಗತ್ತೆ ಅಂತೇಳಿ ನೋಡಿ ಆಗಲೇ ಬೇಳೆ ಕುಕ್ಕರಲ್ಲಿ ವಿಜಲ್ ಬಂದೇ ಬಿಡುತ್ತೆ ಎರಡು ವಿಜಲ್ಲು ತರಕಾರಿ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ। ನಾನು ಒಂದು ಸ್ವಲ್ಪ ಸಣ್ಣ ಗಾತ್ರದ ಒಂದು ಕಾಲು ಭಾಗ ಕ್ಯಾಬೇಜ್ನ ಎತ್ತಿಟ್ಕೊಂಡಿದ್ದೀನಿ ಮಂಜೂರಿ ಮಾಡೋಣ ಅಂತೇಳಿ, ಯಾಕಂದರೆ ಗೋಬಿನಲ್ಲಿ ಹುಳ ಇರುತ್ತೆ ಅಂತ ಹೇಳಿಬಿಟ್ಟು ಕ್ಯಾಬೇಜಲ್ಲಿ ಹೇಗೆ ಮಂಜೂರಿಯನ್ನು ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ। ಇದನ್ನು ನಾನು ಒಂದು 10-15 ನಿಮಿಷ ಉಪ್ಪು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ, ಕ್ಯಾಬೇಜ್ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಕ್ಯಾಬೇಜ್ನ ನಾನು ನೆನೆಸಿಟ್ಟಿದ್ದೀನಿ। ಅದು ಒಂದು ನೀರನ್ನ ಸೋಕ್ ಮಾಡಿ ಕಲ್ಲುಪ್ಪಾದರೂ ಸರಿ ಪುಡಿಯೋಪ್ಪಾದರೂ ಸರಿ ಯಾವ್ದಾದ್ರು ಒಂದು ಹಾಕ್ಬಿಟ್ಟು ಇಟ್ಬಿಡಿ ಒಂದು 15 ನಿಮಿಷ ಅಟ್ಲೀಸ್ಟ್ ಅದು ನೀರಿನಲ್ಲಿ ನೆನೆಯೋದಕ್ಕೋಸ್ಕರ। ಅದು ಏನಾದರೂ ಒಳಗಡೆ ಸಣ್ಣ ಸಣ್ಣ ಹುಳಗಳು ಏನಾದರೂ ಇದ್ದರೆ ಕ್ರಿಮಿಗಳಿದ್ರೆ ನಮಗೆ ಕಾಣಿಸೋದಿಲ್ಲ ಅದು। ಸೊ ಅದು ಸ್ವಲ್ಪ ಉಪ್ಪು ನೀರಿನಲ್ಲಿ ಅದು ಸ್ವಲ್ಪ ವಾಶ್ ಔಟ್ ಆಗಿಬಿಡುತ್ತೆ ನೋಡಿ ಈ ಥರ। ಇಲ್ಲಿ ನನ್ನ ರೈಸ್ ಕಿಟ್ಟಿದೆ, ಅದು ಕೂಡ ಆಗಲೇ ವಿಜಿಲ್ ಒಂದು ತರಕಾರಿ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಕೂಗಿದೆ। ಈಗ ನಾನು ಒಂದು ಪಾತ್ರೆಯಲ್ಲಿ ಸಾರಿಗೆ ಒಗ್ಗರಣೆಗೆ ಹಾಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, 2 ಸ್ಪೂನ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ। ಇದರಲ್ಲಿ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸಣ್ಣ ಗಾತ್ರದ ಒಂದು ಈರುಳ್ಳಿ, ಮತ್ತು ಇದು ಸಾಂಬಾರು ಪುಡಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು। ತೆಂಗಿನಕಾಯಿ ಹಾಕಿ ರುಬ್ಬಿ ಮಾಡೋದಿಲ್ಲ, ಡೈರೆಕ್ಟಾಗಿ ಹಾಗೆ ಬೇಳೆ ಟೊಮೊಟೊ ಬೇಯಿಸ್ಕೊಂಡು ನಾನು ಸಾಂಬಾರು ಮಾಡಿಬಿಡ್ತೀನಿ, ಅದಕ್ಕೆ ಬೇಗನೂ ಆಗುತ್ತೆ। ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಹಾಕಿರುವಂಥ ಪದಾರ್ಥಕ್ಕೆ ಖಾರದ್ದು ಘಾಟೆಲ್ಲ ಹೋಗ್ಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ। ಉಪ್ಪು ಹಾಕೊಂಡು ಒಂದು 2 ಕುದಿ 2-3 ಕುದಿ ಇದರಲ್ಲಿ ಎಣ್ಣೆಯಲ್ಲಿ ನಾವು ಸಾಂಬಾರು ಪೌಡರ್ ಹಾಕೋದ್ರಿಂದ ಬೇಗ ಅದು ಒಂದು ಕಾರ್ಚ್ ಅಂತೀವಲ್ಲ ಅದು ಬೇಗ ಕಡಿಮೆ ಆಗಿಬಿಡುತ್ತೆ, ಬೇಗ ಸಾರನ್ನು ಫಿನಿಶ್ ಮಾಡ್ಬೋದು। ಈಗ ನಾನು ಅದನ್ನು ಖಾರ ಕುದಿಯೋಕೆ ಇಟ್ಕೊಂಡಿದ್ದೀನಿ, ಆಮೇಲೆ ಕುಕ್ಕರ್ನಲ್ಲಿ ಬೆಂದಿರೋಂಥ ಬೇಳೆ ನೀರನ್ನ ಅದಕ್ಕೆ ಬಗ್ಗಿಸ್ತೀನಿ। ಮತ್ತು ನೋಡಿ ಇಲ್ಲಿ ಟೊಮೊಟೊನೂ ಮತ್ತು ಬೇಳೆ ಬೆಂದಿರ್ತಲ್ಲ, ಸ್ವಲ್ಪ ಸೌಟಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಬೇಳೆ ಬೇಳೆ ಎಲ್ಲ ಗಟ್ಟಿ ಗಟ್ಟಿ ಸಿಗುತ್ತೆ, ಅದೊಂಥರ ಸಾರು ಒಂಥರ ಹೊಂದಾಣಿಕೆ ಇರೋದಿಲ್ಲ, ಹೊಂದ್ಕೊಳ್ಳೋದಿಲ್ಲ ಸಾಂಬಾರು ಖಾರದ ಪುಡಿಗೂನು ಬೇಳೆಗೂನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಸಾರು। ಸೊ ಹಂಗಾಗಿ ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಏನು ಖಾರನ ಕುದಿಯೋಕ್ಕೆ ಇಟ್ಟಿರ್ತೀವೋ ಅದಕ್ಕೆ ಬಗ್ಗಿಸ್ಕೊಂಡ್ಬಿಡ್ಬೇಕು। ಇದು ಏನಂತಂದರೆ ನಮಗೆ ಒಂದು 10 ಮಿನಿಟ್ಸ್ 15 ಮ್ಯಾಕ್ಸಿಮಮ್ ಅಂದರೆ 15 ಮಿನಿಟ್ಸಲ್ಲಿ ಒಂದು ಅನ್ನ ಸಾಂಬಾರು ಎರಡೂ ಮಾಡಿಬಿಡ್ಬೋದು ಕರೆಕ್ಟಾಗಿ ನಾವು, ಆದರೂ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ, ಹೈ ಫ್ಲೇಮ್ ಕೂಡ ನಾನು ಕೊಡೋಕ್ಕೆ ಹೋಗೋದಿಲ್ಲ। ಇನ್ನೊಂದು ಸ್ವಲ್ಪ ಹೊತ್ತು ಏನಾದರೂ ಲೇಟ್ ಆಯಿತು ಅಂದರೆ ಇನ್ನೊಂದು 5 ನಿಮಿಷ ಅಂತ ಅಂದ್ಕೊಳ್ಳಿ, ನಿಮಗೆ ಏನೋ ವಿಜಿಲ್ ಬರಲಿಲ್ಲ ಮಾಡಲಿಲ್ಲ ಒಂದೊಂದ್ಸರ್ತಿ ಸರಿಯಾಗಿ ವಿಜಿಲ್ ಬರೋದಿಲ್ಲ, ಸೊ ಹಂಗಾಗಿ ಇನ್ನೊಂದು 5 ನಿಮಿಷ ಲೇಟ್ ಆಗ್ಬೋದು, ಬಿಟ್ಟರೆ ತುಂಬ ಲೇಟ್ ಅಂತೂ ಆಗೋದಿಲ್ಲ, ಬೇಗ ಬೇಗ ಮಾಡಿಬಿಡ್ಬೋದು ಇದು।
ನಾನು ಯೂಶ್ವಲಿ ಯಾವಾಗಲೂ ಮಾರ್ನಿಂಗ್ ಬೇಗ ಎದ್ದು ಒಂದು 7:00 to 7:30 ಆಗಿದ್ರೂ 8:30 9:00 ಅಡುಗೆ ಆಗು ಇವತ್ತು ಸಂಡೆ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಸೊ ಒಂದು 8:00 ಅಂತ ಸ್ಟಾರ್ಟ್ ಮಾಡಿದ್ರೂ ಒನ್ ಅವರಲ್ಲೆಲ್ಲ ಮುಗಿದ್ಬಿಡ್ತೈತಿ ಸೊ ಈಗ ನಾನು 8:00 ರೆಡಿ ಮಾಡ್ತಿದ್ದೀನಿ ಅಡುಗೆನ ಇಲ್ಲಿ ತೆಂಗಿನಕಾಯಿನ ಸ್ವಲ್ಪ ಕಿವಿ ತೊಗೊಂಡಿದ್ದೀನಿ ಪಲ್ಯ ಕ್ಯಾಬೇಜ್ ಪಲ್ಯ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದಕ್ಕೋಸ್ಕರ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂಚೂರು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಈ ತೆಂಗಿನಕಾಯಿನೆಲ್ಲ ಒಂದು ಸಣ್ಣ ಕಪ್ನಲ್ಲಿ ತೆಗೆದಿಟ್ಕೊಂಡು ಟಿಫನ್ ಮಾಡ್ತಿದ್ದೀನಲ್ಲ ಬಿಸಿಬೇಳೆಬಾತು ಸೊ ಅದಕ್ಕೋಸ್ಕರನೂ ಇಲ್ಲಿ ನೋಡಿ ಒಂದು ಸ್ವಲ್ಪ ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಂದೆರಡು ಸರ್ತಿ ಮಿಕ್ಸ್ ನೀರು ಹಾಕ್ಕೊಳ್ತೀರೇ ಪೌಡ್ರ್ ಮಾಡ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಇದಕ್ಕೆ ನಾನು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಒಂದು 3 ಸ್ಪೂನು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ ಮತ್ತು ನಾನು ಯೂಶ್ವಲಿ ಬಿಸಿಬೇಳೆಬಾತ್ ಪೌಡ್ರನ್ನ ನಾನು ಅಚ್ಚಕಾರದ ಪುಡಿ ಜೊತೆಗೇ ಮಸಾಲೆನೂ ಹಾಕಿ ಮಿಷಿನ್ಗೆ ಹಾಕ್ಕೊಂಡು ಬಿಟ್ಟಿರ್ತೀನಿ ನನಗೆ ಇಲ್ಲಿ ಖಾಲಿ ಆಗಿದ್ದರಿಂದ ನಾನು ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ ಅಚ್ಚಕಾರದ ಪುಡಿ ಮನೇಲಿತ್ತು ಸೊ ಇದು ಬಿಸಿಬೇಳೆಬಾತ್ಗೆ ಈ ಮಸಾಲೆ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದನ್ನು ಒಂದು 3 ಸ್ಪೂನ್ನ ಅದರ ಜೊತೆಲಿ ಹಾಕ್ಕೊಳ್ಳಿ ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾನು ಇಲ್ಲಿ ಒಂದು 1/2 ಗ್ಲಾಸ್ ಅಕ್ಕಿ ಅಷ್ಟೇ ತೊಗೊಂಡಿದ್ದೀನಿ ನಮಗೆ ನಮ್ಮ ಇರೋ ಕುಕ್ಕರ್ನಲ್ಲಿ ನಾನು ಬೇಯಕ್ಕೆ ಇಟ್ಬಿಡ್ತೀನಿ ನೋಡಿ ಇದು ಪಲ್ಲಿಕೆ ಸ್ವಲ್ಪ ಒಂದು ಈರುಳ್ಳಿ ದಪ್ಪ ಗಾತ್ರದ ಒಂದು ಈರುಳ್ಳಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಮತ್ತು ಚಿಲ್ಲಿ ಪೇಸ್ಟು ನಾವು ಯಾವಾಗಲೂ ಪೇಸ್ಟನ್ನೇ ಮಾಡಿಟ್ಕೊಂಡಿದ್ದೀನಿ ಮನೆಯಲ್ಲಿ ಬೇಗ ಆಗುತ್ತೆ ಅಂತೇಳಿ ಚಿಲ್ಲಿ ಪೇಸ್ಟು ಗಾರ್ಲಿಕ್ ಪೇಸ್ಟು ಮತ್ತು ಜಿಂಜರ್ ಪೇಸ್ಟು ಮೂರನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೇಗ ಬೇಗ ಅಡುಗೆನ ಮಾಡೋದಕ್ಕೆ ಈಸಿ ಆಗುತ್ತೆ ಒಂದು 15 ದಿವಸ 20 ದಿವಸಕ್ಕೆ ಆಗೋಷ್ಟು ಒಂದು ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಂಡ್ರೆ ಸಾಕು ನಮಗೆ ಫ್ರಿಡ್ಜಲ್ಲಿ ಪ್ರಿಸರ್ವೇಷನ್ ಮಾಡಿಟ್ಕೊಂಡ್ರೆ ಕರೆಂಟ್ ಕಿರೆಂಟ್ ಹೋದಾಗ ನಮಗೇನು ತೊಂದರೆ ಆಗೋದಿಲ್ಲ ಬೇಗ ಬೇಗ ಅಡುಗೆ ಮುಗಿಸ್ಕೋಬೋದು ನೋಡಿ ಇಲ್ಲಿ ಬೇಳೆ ಬೇಯ್ತಾ ಇದೆ ಚೆನ್ನಾಗಿ ಕುದಿ ಬಂದಿದೆ ಈ ಕುದಿ ಬಂದಿರೋವಾಗ ನಾವೇನೇನು ಅದಕ್ಕೆ ತರಕಾರಿ ಎಲ್ಲ ತೆಗೆದಿಟ್ಕೊಂಡಿದ್ದೇವೋ ನಾನಿಲ್ಲಿ ಒಂದು ಸ್ವಲ್ಪ ನಮ್ಮ ಇದರಲ್ಲೇ ಬೆಳೆದು ಇದು ನೋಡಿ ಇದು ಕೊತ್ತಂಬರಿ ಇದು ಕಡ್ಡಿ ಇದು ನಾನು ಇದಕ್ಕೆ ಕ್ಯಾಬೇಜ್ ಪಲ್ಲಿಕೆ ಅಂತೇಳಿ ಮೇಲ್ಗಡೆ ಅಂತ ತೆಗೆದಿಟ್ಕೊಂಡಿದ್ದೆ ಎಲೆ ತೊಗೊಂಡು ಎಳೆದು ಕಡ್ಡಿ ಇತ್ತು ಅದನ್ನು ನಾನು ಇದನ್ನ ಬೇಳೆ ಜೊತೆಗೆ ಬೇಯಕ್ಕಿಟ್ಟಿದ್ದೀನಿ ಇಲ್ಲಿ ನಾನು ಬಿಸಿಬೇಳೆಬಾತ್ಗೆ ಒಂದೆರಡು ಟೊಮೊಟೊ ಒಂದು ಕ್ಯಾಪ್ಸಿಕಂ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಬೀನ್ಸು ಮತ್ತು ಇದು ನೌಕೋಲು ಮತ್ತು ಇದು ಅವರೆಕಾಯಿ ಈ ಇಷ್ಟು ಅವರೆಕಾಯಿ ನೌಕೋಲು ಇದೆಲ್ಲ ನಮ್ಮ ಗಿಡದಲ್ಲಿ ಬೆಳೆದಿರೋವಂಥದ್ದು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನನ್ನ ಗಾರ್ಡನಲ್ಲಿ ನಾನು ಬೆಳೆಸಿರೋದು ಇದಕ್ಕೆ ಒಗ್ಗರಣೆಗೆ ಅಂತೇಳಿ ಒಂದು ಬೆಳ್ಳುಳ್ಳಿ ಇದನ್ನು ಬೇಯಕ್ಕೆ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಉಂಡೆ ಅದು ಪೇಸ್ಟ್ ಏನಿದೆ ಅಂತಂದ್ಬಿಟ್ಟು ಅದನ್ನು ಬಂದು ನಾನು ಒಗ್ಗರಣೆಗೆ ಅಂತ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಇವಾಗ ಅವರೆಕಾಯಿನ ಆ್ಯಡ್ ಮಾಡಿದ್ದೀನಿ ಮತ್ತು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಬೇಯ್ತಾ ಇರೋ ಬೇಳೆಗೆ ಕುದೀತಾ ಇರೋ ಬೇಳೆಗೆ ಮತ್ತು ಇದು ನೌಕೋಲೂ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಇದನ್ನು ತರಕಾರಿನ ಅದಕ್ಕೆ ಹಾಕ್ಕೊಳ್ಳಿ ಅದನ್ನು ಬೇಯಕ್ಕಿಡಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ಬೇಳೆನೇ ಯಾವಾಗಲೂ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ನಮಗೆ ಮಾಡಬೇಕಾಗಿದ್ರೆ ಬಿಸಿಬೇಳೆಬಾತ್ ಕುಕ್ಕರಲ್ಲಿ ಕೂಗಿಸ್ಕೊಂಡಾಗ ಬೇಳೆ ನುಣ್ಣಗೆ ಬೆಂದುಬಿಟ್ಟಿರುತ್ತೆ ಕೆಲವರು ಏನು ಮಾಡ್ತಾರೆ ಹೆಸರುಬೇಳೆ ಹಾಕ್ಕೊಳ್ತಾರೆ ಇಲ್ಲಿ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹೆಸರುಬೇಳೆ ಹಾಕ್ಕೊಳ್ತಾರೆ ಬಿಸಿಬೇಳೆಬಾತ್ ಮಾಡೋದಕ್ಕೆ ನಾನು ಹೆಸರುಬೇಳೆ ಏನು ಹಾಕ್ಕೊಳ್ಳೋದಿಲ್ಲ ನಾನು ಹೆಚ್ಚಾಗಿ ಯಾಕಂದರೆ ಅದು ಗಟ್ಟಿ ಬಂದುಬಿಡುತ್ತೆ ಸ್ವಲ್ಪ ಮಧ್ಯಾಹ್ನದಲ್ಲಿ ಏನಾದರೂ ಒಂದು ಸ್ವಲ್ಪ ಉಳಿದಿದ್ರೆ ಅದು ಗಟ್ಟಿ ಬಂದುಬಿಡುತ್ತೆ ಒಂದು 4 ಹೆಸರು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಬೇಯೋದಕ್ಕೆ ಇಲ್ಲಿ ನಾನು ಅಕ್ಕಿನ ಒಂದು 1/2 ಗ್ಲಾಸ್ ಅಕ್ಕಿನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ನಾನು ಏನು ಮಾಡ್ತೀನಿ ಈ ತರಕಾರಿ ಹಾಕಿದ್ದೀನಲ್ಲ ಬೇಳೆ ಜೊತೆಗೆ ಇದನ್ನು ನಾನು ಮಿಕ್ಸ್ ಮಾಡಿ ಕುಕ್ಕರ್ ಒಂದು ವಿಜಿಲ್ ಕೂಗಿಸ್ಕೊಳ್ತೀನಿ ಇದರಲ್ಲಿ ಬರೀ ಏನು ಹಾಕ್ಕೊಂಡಿದ್ದೀನಿ ಬೇಳೆ ತೊಗರಿಬೇಳೆ ತರಕಾರಿ ಟೊಮೊಟೊ ಮತ್ತು ಅಕ್ಕಿ ಒಂದು ಸ್ವಲ್ಪ ಉಪ್ಪು ಅದಕ್ಕೆ ರುಚಿಗೆ ಅದೇನು ತುಂಬ ಉಪ್ಪೆಲ್ಲ ಹಾಕೋದೇನು ಬೇಡ ಸ್ವಲ್ಪ ಉಪ್ಪು ಯಾಕಂದರೆ ಆಮೇಲೆ ನಾವು ಖಾರ ಕುದಿಯೋವಾಗಲೂ ಖಾರ ಒಗ್ಗರಣೆಗೆ ಹಾಕ್ಕೊಳ್ತೀವಲ್ಲ ಅದಕ್ಕೂ ಒಂದು ಚೂರು ಉಪ್ಪು ಹಾಕ್ಕೊಳ್ತೀವಿ ಸೊ ಇಲ್ಲಿ ಇಷ್ಟು ಮಾತ್ರ ಹಾಕ್ಕೋಬೇಕು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಮತ್ತು ಒಂಚೂರು ಉಪ್ಪು ರುಚಿಗೆ ಸ್ವಲ್ಪ ಜಾಸ್ತಿ ಎಲ್ಲ ಬೇಡ ಇಷ್ಟು ಹಾಕ್ಕೊಂಡು ಅದನ್ನು ಒಂದು ವಿಜಿಲ್ ಬರೋಷ್ಟು ಥರ ಕೂಗಿಸ್ಕೊಳ್ಳಿ ತುಂಬ ವಿಜಿಲೆಲ್ಲ ಬರ್ಸೋಕ್ಕೆ ಹೋಗ್ಬೇಡಿ ತುಂಬ ಅದೊಂಥರ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ಒಂದೇ ಕುದಿ ಹಾಕ್ಕೋಬೇಕು ಇದರಲ್ಲಿ ಒಂದೆರಡು ಸ್ಪೂನು ತುಪ್ಪತ್ತೀನಿ ಅದೊಂಥರ ಫ್ಲೇವರ್ ಚೆನ್ನಾಗಿರೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಬಿಸಿಬೇಳೆಬಾತ್ಗೆ ಸ್ವಲ್ಪ ತುಪ್ಪ ಮುಂದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಬೇಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಆಮೇಲೆ ಲಾಸ್ಟಲ್ಲಿ ನಾನು ಒಗ್ಗರಣೆಗೂ ಒಂದು ಸ್ವಲ್ಪ ತುಪ್ಪ ಯೂಸ್ ಮಾಡ್ಕೊಳ್ತೀನಿ ಈಗ ಸದ್ಯಕ್ಕೆ 2 ಸ್ಪೂನ್ ಹಾಕಿದ್ದೀನಿ
ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಈಗ ನಾನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಳ್ತೀನಿ. ನಾನು ಇದು ಮೊದಲನೇ ಸತಿ ವಾಯ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವಾಗಲೂ ಟೈಪ್ ಮಾಡಿ ನಾನು ವಿಡಿಯೋ ಹಾಕ್ತಿದ್ದೆ. ಈ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಸೊ ನಾನು ಅಪ್ಲೋಡ್ ಮಾಡಿರಲಿಲ್ಲ. ನನ್ನ ಮೊಮ್ಮಕ್ಕಳಿಬ್ಬರು ತುಂಬ ಹಿಂಸೆ ಮಾಡ್ತೀರ, ಮೊಮ್ಮ ಏನಾದರೂ ಒಂದು ಮಾಡಿ, ನೀವು ಇಷ್ಟೊಂದೆಲ್ಲ ವಿಡಿಯೋ ಮಾಡ್ತೀರಾ, ಒಳ್ಳೊಳ್ಳೆ ಅಡುಗೆ ಮಾಡ್ತೀರಾ, ನೀವು ಯಾರಾದರೂ ರೆಸಿಪಿ ಕೇಳಿದ್ರೆ ಅವ್ರಿಗೆ ವಿಡಿಯೋ ಮಾಡಿ ನಾನು ಕಳಿಸ್ತಿದ್ದೆ ನಾನು ಯಾವ ಥರ ಮಾಡೋದು ಅಂತೇಳಿ. ಸೊ ಅದಕ್ಕೋಸ್ಕರ ಇವ್ರ ಫೋರ್ಸ್ಗೋಸ್ಕರ ನಾನು ಇಲ್ಲಿ ವಿಡಿಯೋನ ಮಾಡ್ತಿದ್ದೀನಿ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನೀವು ಯೂಟ್ಯೂಬ್ಗೆ ಹಾಕಿ ಅಂತೇಳಿ ತುಂಬ ಫೋರ್ಸ್ ಮಾಡ್ತಿದ್ರು. ಸೊ ಅವರಿಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು. ಇದು ನನ್ನ ಮೊದಲನೇ ವಿಡಿಯೋ, ನಂದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಅದನ್ನು ತಿದ್ದುಕೊಳ್ಳಿ. ಇಲ್ಲಿ ನಾನು ಪಲ್ಯಕ್ಕೆ ಹೋಗಿದ್ದೀನಿ. ನಾನು ಕ್ಯಾಬೇಜ್ ಕಟ್ ಮಾಡಿಟ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಇದನ್ನು ಸಾಸಿವೆ ಹಾಕಿದ್ದೀನಿ. ಆಲ್ರೆಡಿ ಅನ್ನ ಆಗಿದೆ, ಸಾಂಬಾರಾಗಿದೆ, ಈಗ ಬಿಸಿಬೇಳೆಭಾತ್ಗೂ ಅಲ್ಲಿ ಇಟ್ಬಿಟ್ಟಿದ್ದೀನಿ ನಾನು ಬೇಯೋದಕ್ಕೆ. ಇಲ್ಲಿ ನಾನು ಪಲ್ಯಕ್ಕೋಸ್ಕರ ಇದು ಮಾಡ್ತಿದ್ದೀನಿ. ಒಂದು ಸಾಸಿವೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಮತ್ತು ಇದು ಕರಿಬೇವು ಪುಡಿ. ಕರಿಬೇವು ಪುಡಿ ಅಂತಂದರೆ ಇದನ್ನು ನಾವು ಕರಿಬೇವು ಜಾಸ್ತಿ ಇರೋ ಟೈಮಲ್ಲಿ ಏನು ಮಾಡಬೇಕು, ಸ್ವಲ್ಪ ಅದನ್ನು ತೊಳೆದು ಒಣ ತ್ಯಾವ ಅಂಶ ಹೋಗಿದ್ದಾಗ ತೆಗೆದುಬಿಟ್ಟು ಒಂದು ಯಾವುದಾದ್ರೂ ಒಂದು ತಾಂಬೂಲ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡಿ, ಅದು ಗರಿ ಗರಿ ಆಗುತ್ತೆ. ಅದನ್ನು ಪುಡಿ ಮಾಡಿ ಬೇಕಾದ್ರೆ ಒಗ್ಗರಣೆಗೆ ಯೂಸ್ ಮಾಡ್ಕೋಬೋದು, ಯಾರು ಬಿಸಾಕೋದಿಲ್ಲ ಆಗ ಎಲ್ಲನೂ ಯೂಸ್ ಊಟದ ಜೊತೆಗೆ ತಿಂದುಬಿಡ್ತಾರೆ. ಈಗ ನಾನು ಸ್ವಲ್ಪ ಈರುಳ್ಳಿನ ಒಂದು ಮಧ್ಯೆ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನೊಂದು ಈರುಳ್ಳಿ ಇದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಕರಿಬೇವು ಮಾತ್ರ ತುಂಬ ಚೆನ್ನಾಗಿರುತ್ತೆ, ನಾಟಿ ಕರಿಬೇವು ತೊಗೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ಈಗ ಪ್ರಿಸರ್ವ್ ಮಾಡ್ಕೋಬೋದು, ಒಂದು ತಿಂಗಳು ಎರಡು ತಿಂಗಳಾದ್ರೂ ಆ ಕರಿಬೇವು ಪುಡಿ ಇದ್ದರೆ ಕರಿಬೇವನ್ನ ಯಾರೂ ಬಿಸಾಕೋಕ್ಕೆ ಹೋಗೋದಿಲ್ಲ, ಪುಡಿ ಮಾಡಿದ್ರೆ ಒಗ್ಗರಣೆಗೆ ಹಾಕ್ಬಿಟ್ರೆ. ನಾನು ಅದು ಯಾವ ರೀತಿ ಮಾಡೋದು ಅಂತೇಳಿ ನಾನು ಮುಂದಿನ ವಿಡಿಯೋ ತೋರಿಸ್ಕೊಡ್ತೀನಿ ನಿಮಗೆ. ಕರಿಬೇವು, ಕೊತ್ತಂಬರಿ, ಪುದೀನ ಮೂರೂ ಇದೇ ಥರನೇ, ಈವನ್ ಮೆಂತ್ಯ ಕೂಡ ನಾವು ಮನೆಯಲ್ಲೇ ಒಣಗಿಸಿ ಪ್ರಿಸರ್ವೇಷನ್ ಮಾಡ್ಕೋಬೋದು. ಕಸ್ತೂರಿ ಮೇಥಿನ ಹೊರಗಡೆ ತೊಗೊಂಡು ಬರೋದೇ ಬೇಡ, ಮನೇಲೇ ಮಾಡ್ಕೋಬೋದಕ್ಕಾದ್ರೆ ನಾವು. ಇಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೇಸ್ಟನ್ನು ಹಾಕ್ತಿದ್ದೀನಿ, ಖಾರಕ್ಕೆ ಎಷ್ಟು ಬೇಕು ನನಗೆ ಆ ಥರ. ಒಂದು ಸ್ಪೂನ್ ನಾನು ಇಲ್ಲಿ ಹಾಕ್ತಿದ್ದೀನಿ, ನಿಮಗೆ ಬೇಕಾದರೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕ್ಯಾಬೇಜ್ಗೆ ಒಂದು ಸ್ವಲ್ಪ ಮುಂದಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರ. ಈ ಥರ ಸ್ವಲ್ಪ ಕೆಂಪಾಳ ಬರೋವರೆಗೂ ಒಂದು ಉಟ್ಕೋಬೇಕು ನಾವು. ಆಮೇಲೆ ಕ್ಯಾಬೇಜ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆದರೆ ನಾನು ನೋಡಿ ಇದರಲ್ಲಿ ನೀರನ್ನ ನಾನು ಯೂಸೇ ಮಾಡಿಲ್ಲ, ನಾನು ಪಲ್ಯಗೆ ನಾನು ಸ್ವಲ್ಪನೂ ನೀರು ಹಾಕೋದಿಲ್ಲ, ಯಾಕಂದರೆ ಅದರಲ್ಲಿ ನೀರು ಬಿಟ್ಕೊಳುತ್ತೆ. ಆ ನೀರು ಹಾಕ್ಬಿಟ್ಟು ಏನಾಗುತ್ತೆ, ಆ ಪಲ್ಯ ಎಲ್ಲ ಒಂಥರ ಮೆತ್ತಿಗೆ ಆಗೋಗ್ಬಿಡುತ್ತೆ, ಉದುದ್ರ ಇರೋದಿಲ್ಲ. ಸೊ ನಾನು ಅದಕ್ಕೆ ನೀರನ್ನ ಆ್ಯಡ್ ಮಾಡೋದಿಲ್ಲ, ನಾನು ಸುಮ್ಮನೆ ಹಾಗೇನೇ ಈ ಮಧ್ಯಮ ಉರಿ ಮೀಡಿಯಮ್ ಉರಿ ಮಾಡ್ಕೊಳ್ಳಿ. ತುಂಬ ಉರಿ ಹಾಕಿದ್ರೂ ಪಲ್ಯ ಎಲ್ಲ ಸೀದೋಗ್ಬಿಡುತ್ತೆ, ತಳ ಹತ್ಬಿಡುತ್ತೆ. ಸೊ ಅದಕ್ಕಾಗಿ ಸಿಮ್ಮಲ್ಲಿ ಇಟ್ಬಿಡಿ, ಸಿಮ್ಮಲ್ಲಿ ಇಟ್ಟರೆ ಏನಾಗೋದಿಲ್ಲ. ನಾನು ಯೂಶಲಿ ಎ ಎಮ್ ಸಿ ಪಾತ್ರೆ ಇದೆ, ಎ ಎಮ್ ಸಿ ಪಾತ್ರೆ ಅಂದರೆ ಪಲ್ಯ ಸಾಂಬಾರೆಲ್ಲ ಮಾಡೋದು. ನಾನು ಇವತ್ತು ಸ್ವಲ್ಪ ಬೇರೆ ಕುಕ್ಕರ್ ಹೆಂಗೂ ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಯಾಕೆ ಸುಮ್ಮನೆ ಮತ್ತೆ ಇನ್ನು ತೊಳೆಯೋಕೆ ಹಾಕ್ಬೇಕಂತೇಳಿ ಇದನ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂಚೂರು ಅರಶಿನ ಪುಡಿ ಹಾಕ್ಕೊಳ್ಳಿ. ಏನಾದರೆ ಎ ಎಮ್ ಸಿ ಪಾತ್ರೆ ಯೂಸ್ ಮಾಡೋದ್ರಿಂದ ಅದು ತಳ ಹಚ್ಚೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇರೋರು ಅದನ್ನು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇದು ಕುಕ್ಕರ್ನಲ್ಲಿ ಮಾಡಿಕೊಂಡ್ರೂ ಏನು ತೊಂದರೆ ಇಲ್ಲ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಯಾವಾಗ ಒಗ್ಗರಣೆಗೆ ತರಕಾರಿ ಹಾಕಿ ಸ್ವಲ್ಪ ಉಪ್ಪು ಮೇಲುಗಡೆ ಹಾಕ್ತೀವೋ ಉದುರಿಸ್ತೀವೋ, ಆ ಉಪ್ಪು ಬಿದ್ದಿದ ತಕ್ಷಣವೇ ಸ್ವಲ್ಪ ಮೆತ್ತಗಾಗತ್ತೆ ತರಕಾರಿ, ಯಾವುದೇ ತರಕಾರಿಗಾಗಿರ್ಬೋದು. ನೀವು ಒಂದು ಟೊಮೊಟೊ ಬಾತ್ ಮಾಡಿ, ಟೊಮೊಟೊ ಗೊಜ್ಜು ಮಾಡಿ, ಏನೇ ಮಾಡಿ, ಸ್ವಲ್ಪ ಉಪ್ಪಿನ ಅಂಶ ಬಿದ್ದರೆ ಒಗ್ಗರಣೆಗೆ ಅದು ತರಕಾರಿ ಎಲ್ಲ ಸ್ವಲ್ಪ ಮೆತ್ತಗಾಗತ್ತೆ. ಸೊ ಆವಾಗ ನಮಗೆ ಬೇಗ ಬೆಂದಂಗೆ ಅನಿಸುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡಿ ಹಾಕಿರೋ ಒಂದು ಪದಾರ್ಥಗಳೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಆಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಅದು ಹೆಂಗಿರುತ್ತೆ ಅಂತ. ಈಗ ನಾನು ಬಿಸಿಬೇಳೆಭಾತ್ಗೋಸ್ಕರ ಒಗ್ಗರಣೆ ಮಾಡ್ತೀನಿ. ಅದರಲ್ಲಿ ನೋಡಿ ನಮ್ಮನೇಲಿ ಬೆಳೆದಿರೋ ಕರಿಬೇವು ತೊಗೊಂಡಿದ್ದೀನಿ, ಅದು ಫ್ರೆಶಾಗಿ ಇರಲಿ ಅಂತ. ಇಲ್ಲಿ ಸಾಸಿವೆ, ಜೀರಿಗೆ, ಇಂಗು, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಕರಿಬೇವು, ಒಂದು ಸ್ವಲ್ಪ ಕಾಯಿತುರಿ, ಕೊತ್ತಂಬರಿ, ಒಂದು ಈರುಳ್ಳಿ, ಇಷ್ಟು ಒಗ್ಗರಣೆ ತೊಗೊಂಡಿದ್ದೀನಿ ನಾನು. ಮತ್ತು ಒಂದು ಕ್ಯಾಪ್ಸಿಕಮ್, ಸಣ್ಣ ಗಾತ್ರದೊಂದು ಕ್ಯಾಪ್ಸಿಕಮ್ ಇಷ್ಟನ್ನು. ಮತ್ತು ಇದು ಬಂದು ಇದು ಹುಣಸೆ ಹಣ್ಣಿನ ತೊಕ್ಕಿದು, ಇದು ನಾನು ಮನೆಯಲ್ಲೇ ಮಾಡಿರೋವಂಥದ್ದು. ಇದನ್ನು ನಾವು ಪ್ರಿಸರ್ವೇಷನ್ ಮಾಡಿ ಇಟ್ಕೊಂಡ್ರೆ ವರ್ಷ ಎಲ್ಲ ಇರುತ್ತೆ, ಯಾಕಂದರೆ ಕಮ್ಮಿ ರೇಟ್ ಇದ್ದಾಗ ಹುಣಸೆ ಹಣ್ಣು ತೊಗೊಂಡು ನಾವು ತೊಕ್ಕ ಮಾಡಿ ಇಟ್ಕೋಬೇಕು. ಇದು ಶುಂಠಿ ಪೇಸ್ಟು, ಒಂದು ಸ್ಪೂನ್ ಶುಂಠಿ ಪೇಸ್ಟು ಹಾಕ್ತಿದ್ದೀನಿ ಇದರಲ್ಲಿ. ಇದು ರುಬ್ಬಿಟ್ಕೊಂಡಿರೋಂಥ ಮಸಾಲೆ, ಇದಿಷ್ಟು ಒಂದೊಂದೇ ಹಾಕ್ತೀನಿ ನೋಡಿ ಯಾವ ರೀತಿ ಮಾಡೋದಂತೇಳಿ. ಈ ಹುಣಸೆ ಹಣ್ಣು ತೊಕ್ಕನ್ನು ಮಾಡೋದು ಹೇಗೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ತುಂಬ ಚೆನ್ನಾಗಿರುತ್ತೆ, ನಾವು ಪುಳಿಯೋಗರೆ ಎಲ್ಲ ಮಾಡಬೇಕಾಗಿದ್ರೆ ತುಂಬ ಈಸಿ ಆಗುತ್ತೆ. ಆಗ ಕೂತ್ಕೊಂಡು
ಹುಣಸೆ ಹಣ್ಣೆಲ್ಲ ಕುದಿಸ್ಕೊಂಡು ಕೂತ್ಕೊಳ್ಳೋಕೆ ತುಂಬ ಟೈಮ್ ಆಗುತ್ತೆ. ಇದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಒಗ್ಗರಣೆ ಹಾಕಿದ್ರೆ ಒಂದು ತಿಂಡಿ ಬೇಗ ರೆಡಿಯಾಗಿಬಿಡುತ್ತೆ. ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಸಾಸಿವೆ ಒಂದು ಸ್ಪೂನಷ್ಟು, ಸಾಸಿವೆ, ಜೀರಿಗೆ, ಈಗ ಜೀರಿಗೆ ಹಾಕ್ತೀನಿ ನಾನು, ಜೀರಿಗೆ, ಇಂಗು, ಕರಿಬೇವು, ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ, ಸ್ವಲ್ಪ ಇಂಗು, ಇದು ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು, ಬೆಳ್ಳುಳ್ಳಿ ಸ್ವಲ್ಪ ಬೇಯಕ್ಕೆ ಹಾಕಿದ್ದೀವಲ್ಲ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ತೊಗೊಳ್ತೀವಿ. ಇದು ಶುಂಠಿ ಪೇಸ್ಟು, ಸ್ವಲ್ಪ ಈರುಳ್ಳಿ, ಏನು ಈರುಳ್ಳಿ ಏನು ತುಂಬ ಇಲ್ಲ, ಏನು ಬೇಡ, ಒಂದು ಈರುಳ್ಳಿ ತೊಗೊಂಡ್ರೆ ಸಾಕು. ಮತ್ತು ಕ್ಯಾಪ್ಸಿಕಮ್ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕ್ಯಾಪ್ಸಿಕಮ್ನ ನೀವು ಕುಕ್ಕರಲ್ಲಿ ಹಾಕಿ ಬೇಯಕ್ಕೆ ಹೋಗ್ಬಿಡಿ, ಬೇರೆ ತರಕಾರಿ ಹಾಕ್ತಿರಲ್ಲ ಬಿಸಿಬೇಳೆ ಬಾತ್ ಮಾಡೋವಾಗ, ಸೊ ಆವಾಗ ನೀವು ಏನೂ ಇದು ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ ನನ್ನ ಮೊಮ್ಮಗ ಮೂತಿ ಎಲ್ಲ ಹೆಂಗೆಂಗೋ ಮಾಡ್ತಿದ್ದೆ, ನನಗೆ ಕ್ಯಾಪ್ಸಿಕಮ್ ಅಂದರೆ ಆಗೋದಿಲ್ಲ, ದೊಡ್ಡವನಿಗೆ ಗೆಡ್ಡೆ ಕೋಸು ಅಂದರೆ ಆಗೋದಿಲ್ಲ, ಅದಕ್ಕೆ ನಾನು ಕ್ಯಾಪ್ಸಿಕಮ್ ಅಂತ ಹೆಸರು ಹೇಳ್ತಿದ್ರೆ ಮುಖ ಎಲ್ಲ ಹೆಂಗೆಂಗೋ ಮಾಡ್ತಿದ್ದೇನೆ. ಇಲ್ಲಿ ಒಂದು ಸ್ವಲ್ಪ ಇಂಗಿನ ಸಾರಿ ಇದೇನು ಮೆಂತ್ಯ ಪುಡಿನೂ ನಾನು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ ಒಗ್ಗರಣೆಗೆ ಫ್ರೈ ಮಾಡಬೇಕು ಅದನ್ನು. ಸುಮಾರು ವಿಡಿಯೋಗಳೆಲ್ಲ ಮಾಡಿದ್ದೀನಿ ಅಡುಗೆದು, ಸೊ ಅದೆಲ್ಲ ನಾನು ಹಿಂಗೆ ಒಂದೊಂದೇ ತೋರಿಸ್ತೇನೆ, ಕಲಿಸ್ಕೊಡ್ತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಇಲ್ಲಿ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿತುರಿನೂ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಎಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಅದು ಹುಣಸೆಹಣ್ಣು ತೊಕ್ಕ ಹೇಳಿದ್ನಲ್ಲ ಅದನ್ನು ಹುಣಸೆಹಣ್ಣು ತೊಕ್ಕು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಪುಡಿಗೋಸ್ಕರ. ಇದೆಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ. ನಾನು ಇದರಲ್ಲಿ ಏನು ಜಾಸ್ತಿ ಎಣ್ಣೆ ಎಲ್ಲ ಉಪಯೋಗಿಸ್ತಾ ಇಲ್ಲ, ಇದರಲ್ಲಿ ಬೇಕಾದ ನೀವು ಎರಡು ಸ್ಪೂನು ತುಪ್ಪ ಇದಕ್ಕೆ ಮತ್ತೆ ಹಾಕ್ಕೊಳ್ಬೋದು. ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಹಸಿಯೆಲ್ಲ ಹೋಗಲಿ, ಮತ್ತು ಹಸ್ಕು ಹೋಗಿದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಫುಲ್ಲು ಎಲ್ಲ ಮಸಾಲೆನೂ ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಏನಾದರೂ ಒಂಚೂರು ಮಸಾಲೆ ಸೇರಿಕೊಂಡಿದ್ರು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಬಗಸ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ಇದು ಒಂದು 5-10 ನಿಮಿಷ ಕುದಿಬೇಕಿದು, ಖಾರ ಚೆನ್ನಾಗಿ ಹಸ್ಕು ಹೋಗಬೇಕು, ಖಾರದ ಹಸ್ಕು ಹೋಗಬೇಕು. ಆ ಥರ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಎಲ್ಲ ಇದು ಮಾಡ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ನನ್ನ ಮೊದಲನೇ ವಾಯ್ಸ್ ವಿಡಿಯೋ, ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ನೀವು ಮೊದಲನೇ ಸರ್ತಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೂ ಒಂದು ಎಂಕ್ರೇಜ್ ಆಗುತ್ತೆ, ನಿಮ್ಮ ಕಮೆಂಟ್ಸ್ ಎಲ್ಲ ನನಗೆ ತಿಳಿಸಿ. ಇಲ್ಲಿ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಯಾವಾಗಲೂ ನಾವು ಸಾಂಬಾರು ಪುಡಿ ಮಾಡಬೇಕಾಗಲಿ, ಹಚ್ಚಮೆಣಸಿನ್ಕಾಯಿ ಬರೀ ಚಿಲ್ಲಿ ಪೌಡರ್ ಮಾಡ್ಕೋಬೇಕಾಗಲಿ, ಬೆಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಅಂತಾರಲ್ಲ ಖಾರಕ್ಕೋಸ್ಕರ, ಅದನ್ನು ಅರ್ಧ ಭಾಗ ತೊಗೊಳ್ಳಿ. ತೊಗೊಂಡು ಒಳ್ಳೆ ಬಿಸಿಲಿರೋ ಟೈಮಲ್ಲಿ ಒಣಗಿಸ್ಬಿಡಿ. ನಾನು ಎಣ್ಣೆ ಹಾಕಿ ಹುರಿಯೋದು ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ, ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡಿಟ್ಕೊಳ್ತೀನಿ. ಸೊ ಈ ಕಲರು ನನಗೆ ಒಂದು ವರ್ಷ ಆದರೂ ಪುಡಿ ಏನೂ ಆಗೋದಿಲ್ಲ. ನಾನು ವರ್ಷಕ್ಕೊಂದ್ಸರ್ತೀನಿ ಚಿಲ್ಲಿ ಪೌಡರು ಸಾಂಬಾರು ಪೌಡರ್ ಮಾಡಿಟ್ಕೊಳ್ತೀನಿ, ಯಾವತ್ತೇನು ಕಲರ್ ಕೂಡ ಫೇಡ್ ಆಗಿದೆ. ಇದು ಆಲ್ರೆಡಿ ನೋಡಿ ನಾನು ಇದು ಮಾಡಿಕೊಂಡು ಹೆಚ್ಚು ಕಮ್ಮಿ 7-8 ತಿಂಗಳಾಗಿದೆ ಚಿಲ್ಲಿ ಪೌಡರು ಕಲರ್ ಅದೇ ಥರ ಇದೆ. ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಕುಕ್ಕರ್ ಒಂದು ವಿಜಲ್ ಕೂಗಿದೆ, ಕುಕ್ಕರು ತಣ್ಣಗೂ ಆಗಿದೆ. ಸೊ ನೋಡಿ ಯಾವ ಥರ ಆಗಿದೆ ಅಂಥೇಳಿ. ಇದನ್ನು ಚೆನ್ನಾಗಿ ಸ್ವಲ್ಪ ಈ ಮಸಾಲೆ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸರಿ, ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಎಲ್ಲ ಕಂಪ್ಲೀಟಾಗಿ ಎಲ್ಲ ಮಸಾಲೆನೂ ಇದಕ್ಕೆ ಹಾಕೊಳ್ಬೇಕು. ಈ ಏನು ನಾವು ಈ ಬಿಸಿಬೇಳೆಭಾತ್ ಪೌಡ್ರ್ ಮಾಡ್ತೀವೋ ಈ ಇದೇ ಪೌಡ್ರನ್ನ ನಾವು ವಾಂಗಿಭಾತ್ ಮಾಡೋಕೆ ಕೂಡ ಉಪಯೋಗಿಸ್ಕೊಳ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವಾಗಾದರೂ ವಾಂಗಿಭಾತ್ಂದು ನಾನು ನಿಮಗೆ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಎರಡು ಥರ ವಾಂಗಿಭಾತ್ ಮಾಡ್ಬೋದು. ಒಂದು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಪೌಡರ್ ಹಾಕಿ ಮಾಡ್ಬೋದು. ಬದನೆಕಾಯಿ ಜೊತೆಯಲ್ಲಿ ಬಟಾಣಿ ಅಥವಾ ಅವರೆಕಾಯಿ ಈ ಥರ ಹಾಕಿ ಒಂದು ಗೊಜ್ಜು ಮಾಡಿಕೊಂಡು ಅನ್ನಕ್ಕೆ ಕಲಸ್ಕೊಬೋದು. ಎರಡು ಥರನೂ ಮಾಡ್ಬೋದು. ನಾವು ತುಂಬ ಕ್ವಾಂಟಿಟಿ ಎಲ್ಲ ವಾಂಗಿಭಾತ್ ಮಾಡಬೇಕಾದ್ರೆ ನಾವು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಬಿಡ್ತೀವಿ ಮಸಾಲೆ ಎಲ್ಲನೂ. ಸ್ವಲ್ಪ ಜನ ಇದ್ದರೆ ಗೊಜ್ಜು ಮಾಡಿಕೊಂಡು ಅದನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು. ತುಂಬ ನೋಡಿ, ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಈ ಬಿಸಿಬೇಳೆಭಾತ್ ಇಷ್ಟೇ ಮಜಾ. ಒಂದು ಸ್ವಲ್ಪ ಬೇಕಾದ್ರೆ ಒಂಚೂರು ನೀರು ಆ್ಯಡ್ ಮಾಡ್ಕೋಬೋದು. ತುಂಬ ನೀರಲ್ಲಿ ಹಾಕೋಕೆ ಹೋಗ್ಬಿಡಿ. ಅದು ಒಂಥರ ನೀರು ಥರ ತಟ್ಟೆಗೆ ಹಾಕಿದರೆ ಹರ್ಕೊಂಡು ಕೆಳಗಡೆ ನೀರೇ ಸಪ್ರೇಟು, ಈ ಅನ್ನ ಬಾತೆ ಸಪ್ರೇಟ್ ಬಂದುಬಿಡುತ್ತೆ. ಆ ಥರ ಆಗಬಾರ್ದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಇಷ್ಟೇ ಸಾಕು ನೀರು. ಬೇಕಾದ್ರೆ ಇನ್ನೊಂಚೂರು ಅಂತ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೋಬೋದು. ಇದು ಫಸ್ಟ್ ಇಲ್ಲಿ ಈ ಹಂತದಲ್ಲಿ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ಏನಾದರೂ ಕಡಿಮೆ ಬಿದ್ದರೆ ಬೇಕಾದರೆ ಹಾಕೋಬೋದು. ನೀವು ಖಾರ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಮಸಾಲೆ ಹೆಂಗೂ ಕರೆಕ್ಟಾಗಿ ಹಾಕಿರ್ತೀರ. ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು ಬೇಕಾದರೆ, ಮತ್ತು ಸಾಲ್ಟ್ ಹಾಕ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪಿನ ಸಪ್ಪೆ ಇತ್ತಂತೇಳಿ ನಾನು ಒಂಚೂರು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಎಲ್ಲ ಕರೆಕ್ಟಾಗಿತ್ತು. ತುಂಬ ಟೇಸ್ಟಿಯಾಗಿ ಬಂದಿದೆ ಬಿಸಿಬೇಳೆಭಾತ್. ಕೊತ್ತಂಬರಿ ನೋಡಿ, ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ. ನಿಮಗೆ ಬೇಕಂದರೆ ಇಲ್ಲಿ ಕಡಲೆಕಾಯಿ ಬೀಜ ಕೆಲವರು ಒಗ್ಗರಣೆಗೆ ಹಾಕಿ ಇದಕ್ಕೆ ಬಿಸಿಬೇಳೆಭಾತ್ಗೆ ಮಿಕ್ಸ್ ಮಾಡ್ಕೊಳ್ತಾರೆ. ನಮ್ಮನೇಲಿ ಯಾರೂ ಕಡಲೆಕಾಯಿ ಬೀಜ ಅಷ್ಟು ಇಷ್ಟಪಡೋದಿಲ್ಲ. ಸೊ ನಾನು ಇದರಲ್ಲಿ ಏನು ಹಾಕಿಲ್ಲ. ನಾನು ಬೇಕಾದರೆ ಇದ್ರ ಮೇಲೆ ಖಾರ ಬುಂದಿ ಅಥವಾ ಚೌಚೌ ಹಾಕೊಳ್ತಾರಲ್ಲ, ಅದನ್ನು ಹಾಕ್ಕೊಂಡು ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಬೇಕಾದರೆ. ಸೊ ಹಂಗಾಗಿ ನಾನು ಇದರಲ್ಲಿ ಏನು ಕಡಲೆ ಬೀಜ ಹಾಕಿಲ್ಲ. ನಾನು ನೋಡಿ ಎಷ್ಟು ಚೆನ್ನಾಗಿದೆ ಕಲರು, ತುಂಬ ಚೆನ್ನಾಗಿದೆ. ಇಲ್ಲಿಗೆ ನಂದು ಬಿಸಿಬೇಳೆಭಾತ್ ಮುಗಿದಿದೆ ನೋಡಿ. ನಾನು ಇದನ್ನು ಒಂದು ಅನ್ನ ಸಾಂಬಾರು, ಒಂದು ಪಲ್ಯ ಮತ್ತು ಬಿಸಿಬೇಳೆಭಾತ್ ಇಷ್ಟನ್ನೂ ಎಷ್ಟು ಕಡಿಮೆ ಅವಧಿಯಲ್ಲಿ ಮಾಡಿದ್ದೀನಿ. ಈಗ ಟೈಮ್ ನೋಡಿ, ಡೈರೆಕ್ಟಾಗಿ ನಿಮಗೆ ಟೈಮ್ ತೋರಿಸ್ತಿದ್ದೀನಿ ನಾನು. ಈಗ 9:30 ಗಂಟೆ, ನಾನು 8 ಕಾಲಲ್ಲಿ ಸ್ಟಾರ್ಟ್ ಮಾಡಿದ್ದು, 9:30ಗೆಲ್ಲ ಮುಗಿದಿದೆ. ಅದು ತರಕಾರಿ ಆವಾಗಲೇ ಹಚ್ಕೊಂಡು ಮಾಡೋವಂಥ ತಿಂಡಿ ಇದು ನೋಡಿ. ಇಲ್ಲಿ ನಮ್ಮ ಯಜಮಾನ್ರಿಗೆ ಆಫೀಸ್ಗೆ ಹೋಗ್ತಾರೆ, ಬೆಳಗ್ಗೆ ಅವರು ಊಟ ಮಾಡಿಕೊಂಡು ತಿಂಡಿ ತೊಗೊಂಡೋಗ್ತಾರೆ. ಸೊ ಹಂಗಾಗಿ ಡೈಲಿ ಅವ್ರಿಗೆ ರೂಢಿಯಾಗೋಗ್ಬಿಟ್ಟಿದೆ. ಅನ್ನ ಸಾಂಬಾರು ತಿಂದೆ ಮಧ್ಯಾಹ್ನ ಟಿಫನ್ ತಿಂತಾರೆ. ಸೊ ಇವತ್ತು ಸಂಡೇ ಆದ್ರೂ ಅವರು ಅದೇ ರೂಢಿ ಮಾಡ್ಕೊಂಡಿರೋದ್ರಿಂದ ಅನ್ನ ಸಾಂಬಾರೇ ತಿಂತಾರೆ, ಮಧ್ಯಾಹ್ನ ಬಂದು ತಿಂಡಿ ತಿಂತಾರೆ. ಸೊ ಅವ್ರಿಗೆ ಇಲ್ಲಿ ಲಂಚ್ ಅಂದರೆ ಮಾರ್ನಿಂಗ್ ಲಂಚ್ ಅವ್ರಿಗೆ ಊಟ ರೆಡಿ ಮಾಡ್ತಿದ್ದೀನಿ. ಸಾಂಬಾರು ಅನ್ನ ಸಾಂಬಾರು ಮಾಡಿದ್ನಲ್ಲ, ಅದು ಮತ್ತು ಪಲ್ಯ. ಕರೆಕ್ಟಾಗಿ ಡೈಲಿ 9:30ಗೆ ಅವರು ಊಟಕ್ಕೆ ಕೂತ್ಕೊಳ್ತಾರೆ. ಅವ್ರು ಊಟಕ್ಕೆ ಕೂತ್ಕೊಳ್ಳೋ ಟೈಮಲ್ಲಿ ಕರೆಕ್ಟಾಗಿ ರೆಡಿ ಆಗಿರುತ್ತೆ ನಮ್ಮ ಮನೆಯಲ್ಲಿ ಟಿಫನ್ನು ಲಂಚ್ ಎಲ್ಲ. ನಾನು ಇನ್ನು ನಮ್ಮದೇನಿದ್ರು 9:30 ಆದಮೇಲೆ ಫ್ರೀ, ಮನೆಯಲ್ಲಿ ಹೊರಗಡೆ ಕೆಲಸ ಎಲ್ಲ ಗಾರ್ಡನ್ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಅದನ್ನು ಒಂದಿನ ನನ್ನ ಗಾರ್ಡನ್ ಎಲ್ಲ ಹೇಗಿದೆ ಅಂತೇಳಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ನನಗೆ ಯಾವಾಗಲೂ ಬ್ಯುಸಿಯಾಗಿರಬೇಕು. ಇಲ್ಲಿ ನೋಡಿ, ನನ್ನ ಮೊಮ್ಮಗ ತಿಂತಾ ಇದ್ದಾನೆ. ಅವನಿಗೆ ನನ್ನ ಮೊಮ್ಮಕ್ಕಳು ಕೊಡಬೇಕು ಫಸ್ಟು. ಏನು ಮಾಡಿದ್ರು ಅವ್ರು ನನಗೊಂದು ಕಮೆಂಟ್ ಕೊಡಬೇಕು, ಸೂಪರಾಗಿದೆ ಹೆಂಗಿದೆ ಅಂತ. ಫುಲ್ ಕಮೆಂಟ್ ಅವ್ರ ಬಾಯಿಂದ ಬರಬೇಕು. ಆವಾಗಲೇ ನನಗೂ ಒಂದು ಖುಷಿ, ಯಾಕಂದರೆ ದೊಡ್ಡವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಏನಾದರೂ ಒಂದು ಉಪ್ಪು ಕಮ್ಮಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಆದರೆ ಮಕ್ಕಳೇ ಅವತ್ತು ಕರೆಕ್ಟಾಗಿ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್. ನನ್ನ ಯಾರೆಲ್ಲ ನೋಡ್ತಿದ್ರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಗೇನ್ ಇನ್ ನೆಕ್ಸ್ಟ್ ಮೈ ವಿಡಿಯೋ.